ಪವಿತ್ರ ಗೌಡಗೆ ಬಿಟ್ಟೆನೆಂದರೂ ಕೂಡ ಬಿಡ್ತಾ ಇಲ್ಲ ಡಿನಂಟು. ಕೇಂದ್ರ ಕಾರಾಗೃಹದಲ್ಲೂ ಕೂಡ ಮುಂದುವರೆದಿದೆ ಡಿ ಸಾಂಗತ್ಯ. ಮಹಿಳಾ ವಿಭಾಗದ ಡಿ ಬ್ಯಾರಕ್ನಲ್ಲಿ ಪವಿತ್ರ ಸೆರೆವಾಸ. ಪವಿತ್ರ ಗೌಡಗೆ ಕೂಡ ಡಿ ನಂಟು ಬಿಟ್ಟು ಬಿಡದಂಗೆ ಕಾಡ್ತಾ ಇದೆ. ಕೇಂದ್ರ ಕಾರಾಗೃಹದಲ್ಲೂ ಕೂಡ ಈ ನಂಟು ಮುಂದುವರೆತಾ ಇದೆ. ಮಹಿಳಾ ವಿಭಾಗದ ಡಿ ಬ್ಯಾರಕ್ನಲ್ಲಿ ಪವಿತ್ರ ಸೆರೆವಾಸ ಆಗಿದೆ. ಅಲ್ಲೂ ಕೂಡ ಡಿ ಪವಿತ್ರಾಗೆ ವಿಚಾರಣಾ ಅಧೀನ ಕೈದಿ ನಂಬರ್ ನೀಡಿದ ಅಧಿಕಾರಿಗಳು ಇನ್ನ 6024 ಪವಿತ್ರ ಗೌಡ ವಿಚಾರಣಾಧೀನ ಕೈದಿ ನಂಬರ್ ಇದೆ. ಕೇಂದ್ರ ಕಾರಾಗೃಹದ ಜೈಲಾಧಿಕಾರಿಗಳಿಂದ ನಂಬರ್ ಹಂಚಿಕೆ ಕೂಡ ಆಗಿದೆ. ಪವಿತ್ರ ಗೌಡಗೆ ಈಗಲೂ ಕೂಡ ಬಿಟ್ಟು ಬಿಡದಂಗೆ ಕಾಡ್ತಾ ಇದೆ ಡಿ ಬಾಸ್. ಆ ಒಂದು ನಂಟಿದೆಯಲ್ಲ ಅಲ್ಲೂ ಕೂಡ ಡಿ ಕಾರಾಗೃಹದಲ್ಲೂ ಕೂಡ ಈ ಡಿ ಅನ್ನುವಂತಹ ಪದ ಇದೆಯಲ್ಲ ಅದು ಮುಂದುವರಿತಾ ಇದೆ. ಒಂದು ಕಡೆ ಯು ಟಿ ಪಿ ನಂಬರ್ ಕೂಡ ಕೊಡಲಾಗಿದೆ 6024 ಇದು ಡಿ ಬ್ಯಾರಕ್. ಇಲ್ಲಿ ವಿಚಾರಣಾಧೀನ ಕೈದಿಯಾಗಿ ಪವಿತ್ರ ಗೌಡಗೆ ಈಗ ಸೆರೆವಾಸ ಪ್ರಾರಂಭ ಆಗಿರುವಂಥದ್ದು. ಪ್ರತ್ಯೇಕ ಕೊಠಡಿ ಇರುತ್ತೆ ಡಿ ಬ್ಯಾರಕ್ ಅಂತ ಏನಿದೆಯಲ್ಲ ಇಲ್ಲಿ ಪ್ರತ್ಯೇಕ ಕೊಠಡಿ ಇರುತ್ತೆ. ಇಲ್ಲಿ ಅವರಿಗೆ ಯೂನಿಫಾರ್ಮ್ ಅನ್ನೋದು ಇರೋದಿಲ್ಲ. ಅದೇ ರೀತಿ ಶಿಕ್ಷೆ ಪ್ರಕಟ ಆದ ಮೇಲೆ ಸಜಾ ಕೈದಿ ಅಂತ ಕೂಡ ಹೇಳಲಾಗುತ್ತೆ. ಅಲ್ಲಿ ಯೂನಿಫಾರ್ಮ್ ಇರುತ್ತೆ, ಇಲ್ಲಿ ಈಕೆಗೆ ಯೂನಿಫಾರ್ಮ್ ಇರೋದಿಲ್ಲ, ಪ್ರತ್ಯೇಕ ಕೊಠಡಿ ಇರುತ್ತೆ. ಸೊ ಇಲ್ಲೂ ಕೂಡ ಡಿ ಬ್ಯಾರಕ್ ಅಂತ ಹೇಳಲಾಗ್ತಾ ಇದೆ. ಇದು ಯು ಟಿ ಪಿ ನಂಬರ್ 6024. ಇನ್ನ ಜೈಲು ಸೇರಿದ ಪವಿತ್ರಾಗೆ ಊಟ ಸೇರ್ತಾ ಇಲ್ವಂತೆ, ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಊಟವನ್ನ ಬಿಟ್ಟು ಜೈಲಿನಲ್ಲಿ ಪವಿತ್ರ ಗೌಡ ಚಡಪಡಿಕೆ ಶುರುವಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಸೇರಿದ ದರ್ಶನ್ ಗೆಳತಿ ಪವಿತ್ರಾಗೆ ಚಡಪಡಿಕೆ ಶುರುವಾಗಿದೆ. ಕಾರಾಗೃಹದ ಡಿ ಬ್ಯಾರಕ್ ನಲ್ಲಿರುವಂತಹ A1 ಆರೋಪಿ ಪವಿತ್ರ ಗೌಡ. ಇಂದು ಪವಿತ್ರ ಗೌಡರನ್ನ ಕುಟುಂಬಸ್ಥರು ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಪವಿತ್ರ ಮಗಳು ಮತ್ತು ತಾಯಿ ಭೇಟಿಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಜೈಲು ಸೇರಿದ್ದಾರೆ ಪವಿತ್ರ ಗೌಡ. ಒಂದು ಕಡೆ ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಚಡಪಡಿಕೆ ಪ್ರಾರಂಭ ಆಗಿದೆ. ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದಂತಹ ಈಕೆ ಈಗ ಜೈಲು ವಾಸ, ಸೆರೆವಾಸ ಪ್ರಾರಂಭ ಆಗಿದೆ. ಯು ಟಿ ಪಿ ನಂಬರ್ ಕೂಡ ಕೊಡಲಾಗಿದೆ. ವಿಚಾರಣಾಧೀನ ಕೈದಿಯಾಗಿ ಆಕೆಗೆ ಡಿ ಬ್ಯಾರಕ್ನಲ್ಲಿ ಒಂದು ಕೊಠಡಿಯಲ್ಲಿ ಆಕೆಯನ್ನ ಇರಿಸಲಾಗಿದೆ. ಅಲ್ಲಿ ಊಟ ಸೇರ್ತಾ ಇಲ್ಲ. ಆ ಜೈಲಿನ ವನವಾಸ ಈಗ ಪ್ರಾರಂಭ ಆಗಿರುವಂಥದ್ದು ನಾವು ಗಮನಿಸಿದ್ದೀವಿ. ಎಷ್ಟು ಕ್ರೂರವಾಗಿ ಆತನನ್ನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ಇದು ಅನಿವಾರ್ಯವೂ ಕೂಡ ಈಕೆಗೆ. ಈಗ ಜೈಲು ಪಾಲಾಗಿರುವಂತಹ ಪವಿತ್ರ ಗೌಡಗೆ ಸಂಕಷ್ಟ ಶುರುವಾಗಿದೆ. ಜೈಲು ಹಕ್ಕಿಯಾದಂತಹ ಐಫೈ ಲೈಫ್ ಲೀಡ್ ಮಾಡಿದಂತಹ ಪವಿತ್ರ ಈಗ ಜೈಲಿನಲ್ಲಿ ವನವಾಸವನ್ನ ಅನುಭವಿಸುವಂತಹ ಈಗ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ರಾತ್ರಿ 11 ಗಂಟೆಯ ಸುಮಾರಿಗೆ ನಿದ್ದೆಗೆ ಜಾರಿದ್ದ ಪವಿತ್ರ ಸರಿಯಾಗಿ ನಿದ್ದೆಯನ್ನ ಮಾಡದೆ ಆಗಾಗ್ಗೆ ಎದ್ದು ಕುಳಿತಿದ್ದಾರಂತೆ. ಮುಂಜಾನೆ 5ಕ್ಕೆ ಎದ್ದು ಜೈಲಿನ ಬ್ಯಾರಕ್ ನಲ್ಲಿ ಪವಿತ್ರ ವಾಕ್ ಅನ್ನ ಮಾಡಿದ್ದಾರೆ. A1 ಆರೋಪಿ ಜೈಲಿನ ಸಿಬ್ಬಂದಿ ನೀಡಿದ ಕಾಫಿಯನ್ನ ಕುಡಿದಿದ್ದಾರೆ. A1 ಆರೋಪಿ ಪವಿತ್ರ ಗೌಡ ಕಾಫಿಯನ್ನ ಕುಡಿದ ಬಳಿಕ ನ್ಯೂಸ್ ಪೇಪರ್ ಓದಿದ A1 ಪವಿತ್ರ. ಜೈಲಿನ ಮೆನುವಿನಂತೆ ಪವಿತ್ರಾಗೆ ಉಪ್ಪಿಟ್ಟನ್ನ ಸಿಬ್ಬಂದಿಗಳು ಕೊಟ್ಟಿದ್ದಾರೆ. ಸೊ ಇವತ್ತಿನ ಅಂದ್ರೆ ಇವತ್ತು ಏನೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಏನೆಲ್ಲ ಆಸ್ ಇಟ್ ಈಸ್ ಪ್ರೋಸೆಸ್ ಇರುತ್ತೆ ಅದನ್ನ ಫುಲ್ಫಿಲ್ ಮಾಡಿದ್ದಾರೆ. ಜೈಲಿನ ಮೆನುವಿನಂತೆ ಪವಿತ್ರಾಗೆ ಉಪ್ಪಿಟ್ಟನ್ನ ಕೂಡ ಕೊಟ್ಟಿದ್ದಾರೆ, ಕಾಫಿಯನ್ನ ಕುಡಿದಿದ್ದಾರೆ, ಪೇಪರ್ ಇರುತ್ತೆ ಪೇಪರ್ ಅನ್ನ ಕೂಡ ಓದಿದ್ದಾರೆ. ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದಂತಹ ಈಕೆ ಈಗ ಜೈಲು ವಾಸ ಪ್ರಾರಂಭ ಆಗಿದೆ. ಅಲ್ಲಿನ ವಾತಾವರಣ, ಅಲ್ಲಿನ ಸಂಕಷ್ಟ, ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ನೋವನ್ನು ಅನುಭವಿಸ್ಬೇಕೋ ಈಗ ಅದು ಪ್ರಾರಂಭ ಆಗಿದೆ. ಅಲ್ಲಿನ ಒಂದಷ್ಟು ಸುಖದ ಸುಪ್ಪತ್ತಿಗೆಯಿಂದ ಈಗ ಜೈಲು ವಾಸದಲ್ಲಿ ಇರುವಂತಹ ಸಂಕಷ್ಟಗಳು ಇರುತ್ತಲ್ಲ ಅದನ್ನ ಈಗ ಫೇಸ್ ಮಾಡಬೇಕಾಗುತ್ತೆ. ನಿಜವಾದಂತಹ ಒಂದು ಮನವರಿಕೆ ಇದೆಯಲ್ಲ, ಅದಾದಂತಹ ಪ್ರಕರಣಗಳೆಲ್ಲವೂ ಕೂಡ ಈಗ ಮೆಲುಕು ಹಾಕುವಂತಹ ಸಮಯ ಅಂತ ಅನ್ಸುತ್ತೆ. ಬೆಳಗ್ಗೆ ಎದ್ದು ವಾಕಿಂಗ್ ಅನ್ನ ಮಾಡಿದ್ದಾರೆ, ಪೇಪರ್ ಅನ್ನ ಓದಿದ್ದಾರೆ, ಮೆನುವಿನಲ್ಲಿ ಏನಿರುತ್ತೆ ಅದನ್ನ ಕೊಟ್ಟಿದ್ದಾರೆ, ಉಪ್ಪಿಟ್ಟನ್ನ ಸೇವಿಸಿದ್ದಾರೆ, ಕಾಫಿಯನ್ನ ಕುಡಿದಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಸ್ ಕೆ ಮಂಜುನಾಥ್. ಈಗ ದೂರವಾಣಿ ಸಂಪರ್ಕದ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಕೆ ಮಂಜುನಾಥ್. ಈಗ ಪವಿತ್ರಾಗೆ ಸಂಕಷ್ಟ ಪ್ರಾರಂಭ ಆಗಿದೆ, ಮೋಸ್ಟ್ಲಿ ಆ ಘಟನೆಗಳು ನಡೀತಲ್ಲ ಅದೆಲ್ಲವನ್ನ ಮೆಲುಕು ಹಾಕುವಂತಹ ಸಮಯ ಇದು ಅಂತ ಅನ್ಸುತ್ತೆ. ಹೇಗಿದೆ ಅಲ್ಲಿನ ಸಿಚುಯೇಷನ್, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗಿ. ಮಾನಸರ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ
ಪೊಲೀಸ್ ಕಸ್ಟಡಿಯಿಂದ ನಿನ್ನೆಯಷ್ಟೇ ಜೈಲಿಗೆ ಸೇರಿರ್ತಕ್ಕಂಥ ಪವಿತ್ರ ಅಂಡ್ ಗ್ಯಾಂಗ್ಗೆ ಒಂದು ರೀತಿಯಾಗಿ ಸಂಕಷ್ಟ. ಯಾವಾಗ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ರು ಅವತ್ತಿಂದಲೇ ಸಂಕಷ್ಟಕ್ಕೆ ಆಕೆ ಗುರಿಯಾಗಿರ್ತಕ್ಕಂಥದ್ದು. ನೀವು ಹೇಳದಾಗೆ ಸದಾ ಒಂದು ರೀತಿಯಾಗಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಂತಹ ಪವಿತ್ರ ಗೌಡ ನಿನ್ನೆ ಸಂಜೆಯಿಂದ ಪರಪ್ನಗರ ಜೈಲಿನಲ್ಲಿ ಜೈಲು ಹೋಗಿಯಾಗಿ ಈಗ ಕಾಲವನ್ನ ಕಳೆಯುವಂತಹ ಪರಿಸ್ಥಿತಿ ಎದುರಾಗಿದೆ. ಆಕೆಗೆ ಜೈಲು ಸೇರಿದ್ದೇ ಒಂದು ರೀತಿಯಾಗಿ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಮೊದಲಿಗೆ ಜೈಲಿಗೆ ಸೇರಿದಂತ ಪವಿತ್ರ ಗೌಡಗೆ ವಿಚಾರಣಾ ದಿನ ಕೈದಿ ನಂಬರ್ ಅನ್ನ ಕೊಟ್ಟಿದ್ದಾರೆ. 60/24 ಅಂದ್ರೆ 2024ನೇ ಆ ಮಹಿಳಾ ಕೈದಿಯಾಗಿ, ವಿಚಾರಣಾ ಕೈದಿಯಾಗಿ ಈಗ ಜೈಲಿನಲ್ಲಿ ಆಕೆಗೆ ಒಂದು ನಂಬರ್ ಅನ್ನ ಕೊಟ್ಟಿರೋದು. ಇನ್ನು ಆ ಜೈಲು ಸೇರಿದಂತ ಪವಿತ್ರ ಗೌಡಗೆ ಈ ಒಂದು ಡಿ ಅಂತಕ್ಕಂಥ ಡಿ ಬಾಸ್ ನಂಟಿನಿಂದಲೇ ಇವತ್ತು ಆ ಒಂದು ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಸೇರಿದ್ದಾರೆ. ಆ ಒಂದು ಡಿ ಅನ್ನೋ ನಂಟು ಆಕೆ ಪವಿತ್ರ ಗೌಡ ಪರಪ್ನಗರ ಜೈಲಿಗೆ ಹೋದ್ರೂ ಸಹ ಆ ಡಿ ಅನ್ನೋ ಒಂದು ನಂಟು ಬಿಟ್ಟು ಬಿಡದೆ ಕಾಡ್ತಾ ಇದೆ. ಅಲ್ಲಿ ಸಹ ಆಕೆಗೆ ಡಿ ನಂಬರ್ ನ ಒಂದು ಬ್ಯಾರಕ್ ನಲ್ಲಿ ಪವಿತ್ರ ಗೌಡರನ್ನ ಜೈಲಿನ ಅಧಿಕಾರಿಗಳು ಸಿಬ್ಬಂದಿಗಳು ಆಕೆಯನ್ನ ಜೈಲಲ್ಲಿ ಬ್ಯಾರಕ್ ನಲ್ಲಿ ಹಾಕಿದ್ದಾರೆ. ಅದರ ಜೊತೆಗೆ ಏನು ನಿದ್ರೆ ಬರ್ತಾ ಇಲ್ಲ ಅನ್ನೋ, ರಾತ್ರಿ 11 ಗಂಟೆ ಸುಮಾರಿಗೆ ನಿದ್ರೆಗೆ ಜಾರಿದ್ದಾಳೆ ಪವಿತ್ರ ಗೌಡ. ಬೆಳಗ್ಗೆ 5 ಗಂಟೆಗೆ ಎಚ್ಚರ ಆಗಿದೆ. ಎಚ್ಚರಾದಂತ ಕೂಡಲೇ ಅಲ್ಲೇ ಆ ಜೈಲಿನ ಬ್ಯಾರಕ್ ನಲ್ಲೇ ವಾಕಿಂಗ್ ಮಾಡಿರ್ತಕ್ಕಂಥ ಪವಿತ್ರ ಗೌಡ ಜೈಲಿನಲ್ಲಿ ಕೊಟ್ಟಂತ ಕಾಫಿಯನ್ನ ಕುಡಿದು ಅಲ್ಲಿ ಕೊಟ್ಟಂತ ಒಂದು ಬೆಳಗಿನ ಉಪಹಾರವನ್ನ ಸಹ ಸೇವನೆ ಮಾಡಿದ್ದಾರೆ. ಜೊತೆಗೆ ಏನು ಯಾವ ಯಾವ ಪತ್ರಿಕೆಯಲ್ಲಿ ದರ್ಶನ್ ಜೊತೆಗೆ ಪವಿತ್ರ ಗೌಡ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜೈಲು ಪಾಲಾದ್ರು ಮತ್ತೆ ಪೊಲೀಸ್ ಕಸ್ಟಡಿಗೆ ದರ್ಶನ್ ಅವರನ್ನ ಕೊಟ್ಟರು, ಈ ಎಲ್ಲಾ ಸುದ್ದಿಯನ್ನು ಒಂದು ಜೈಲಿಗೆ ಬರತಕ್ಕಂಥ ದಿನಪತ್ರಿಕೆಗಳನ್ನ ಓದಿ ಆಕೆ ತಿಳಿದುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಸಿಕ್ಕಿರ್ತಕ್ಕಂಥದ್ದು. ಮನಸ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.